ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್ ನಾನು ರಕ್ಷತ್ ಶೆಟ್ಟಿ ಈಗ ಹೆಡ್ಲೈನ್ಸ್ 30 ಪ್ಲಸ್ ಡೇ ಸಿದ್ದು ಸರ್ಕಾರಕ್ಕೆ 30 ಲಕ್ಷ ಆರೋಪ ಮುಜುಗರಕ್ಕೆ ತಳ್ಳಿದೆ ಪೆನ್ ಡ್ರೈವ್ ಸಮೇತ ಆಗಮಿಸಿದ ಹೆಚ್ಡಿಕೆ ಸರ್ಕಾರದ ಬುಡಕ್ಕೆ ಆಡಿಯೋ ಬಾಂಬ್ ಇಟ್ಟಿದ್ದಾರೆ ನಗದು ಅಭಿವೃದ್ಧಿ ಲೂಲು ಕುಮಾರ್ ಅಂತ ಡಿಕೆಶಿ ವಿರುದ್ಧ ಪದಪುಂಜದ ಅಸ್ತ್ರ ಪ್ರಯೋಗಿಸಿದ್ದಾರೆ ಇತ್ತ ಸಿದ್ದು ಸೈಲೆಂಟ್ ಆಗಿದ್ದಾರೆ ಇಂದಿನ ಕಲಾಪ ಗದ್ದಲದ ಮಧ್ಯೆ ಮಾತಿನ ಮಂಟಪವಾಯಿತು ಸಿಎಂ ಸ್ಟೈಲ್ ನಲ್ಲಿ ಅಶೋಕ್ ಗ್ಯಾರಂಟಿಗೆ ಟಾಂಗ್ ಕೊಟ್ಟರು ಪದೇ ಪದೇ ಎದ್ದು ನಿಲ್ತಿದ್ದ ಯತ್ನಾಳ್ ಅವರನ್ನ ವಿಪಕ್ಷ ಸ್ಥಾನಕ್ಕಾಗಿ ಕಸರತ್ತು ಮಾಡುತ್ತಿದ್ದಾರೆ ಅಂತ ಸಿದ್ದು ಕೌಂಟರ್ ಕೊಟ್ಟರು ಮಧ್ಯಾಹ್ನ ಹೆಚ್ಡಿಕೆ ವಿರುದ್ಧ ಶಿವಲಿಂಗೇಗೌಡ ಶಿವತಾಂಡವ ನೃತ್ಯ ಮಾಡಿದರು ಹೊಟ್ಟೆಗೆ ಹಿಟ್ಟಿಲ್ಲದ ಹೊತ್ತಲ್ಲಿ ತಣ್ಣೀರು ಬಟ್ಟೆಯೇ ಗತಿ ಅನ್ನೋ ಮಾತಿದೆ ಆದರೆ ಬಟ್ಟೆ ತೊಯ್ಯಲು ತಣ್ಣೀರು ಕೂಡ ಇಲ್ಲದೇ ಇದ್ರೆ ಕಣ್ಣೀರು ಅನಿವಾರ್ಯ ಸತ್ಯ ಕಾವೇರಿ ಕಣಿವೆ ಚಿತ್ರಣವೂ ಕೂಡ ಭಿನ್ನ ಇಲ್ಲ ಈ ಹೊತ್ತಲ್ಲೇ ಕರ್ನಾಟಕ ಜೊತೆ ಮತ್ತೆ ತಮಿಳುನಾಡು ಜಲಯುದ್ಧ ಆರಂಭಿಸಿ ಕೇಂದ್ರಕ್ಕೆ ದೂರು ಕೊಟ್ಟಿದೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಅದೊಂದರ ಡೆತ್ ರೇಸ್ ಇದುವರೆಗೆ ಅಪಘಾತದಲ್ಲಿ 160 ಕ್ಕೂ ಹೆಚ್ಚು ಜನ ದಶಪಥದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಈಗ ಸಾವಿನ ಹೆದ್ದಾರಿಯಲ್ಲಿ ಸ್ಪೀಡ್ ಕಂಟ್ರೋಲ್ ಗೆ ಸರ್ಕಾರ ಮುಂದಾಗಿದೆ ಗಂಟೆಗೆ 100 ಕಿಲೋಮೀಟರ್ ವೇಗದ ಮಿತಿಯನ್ನು ಹೇರಲಾಗಿದೆ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡಪ್ಪನಲ್ಲ ಇದು ರಾಜಕೀಯ ಗರಡಿ ಹೀಗೆ ಬಬ್ರುವಾಹನ ರೀತಿ ಯುದ್ಧಕ್ಕೆ ನಿಂತಿದ್ದು ಅಜಿತ್ ಪವಾರ್ ಗಡಿಯಾರದ ಸದ್ದು ದೇಶದ ಉದ್ದಗಲಕ್ಕೂ ಕೂಡ ಗದ್ದಲ ಎಬ್ಬಿಸಿದ್ದು ಪುತ್ರನೇ ಕದನ ಗೆಲ್ಲೋ ಸಾಧ್ಯತೆ ಇದೆ ಆದರೆ ಶಿಂದೆ ಬಣದಲ್ಲಿ ಗ್ರಹಣ ಕವಿದಿದೆ